ಇಷ್ಟು 100 ಕಿಲೋಮೀಟರ್ ಈ ಗಾಡಿ ಓಡಿಸಿ ಮತ್ತೆ ಆ ಗಾಡಿ ಅಂದ್ರೆ ಯಾಕೋ, ಅವನೇನೋ ಓಡಿಸ್ತೀನಿ ಅಂದ, ಮುಂದೆ ಇಸ್ಕೊಳೋಣ ಅವನಿಗೇನೋ ಬ್ಯಾಕ್ ಪೇನ್ ಅಂದ್ಬಿಟ್ಟು ಅವನು 850 ಶಿಫ್ಟ್ ಆಗ್ಯಾನೆ. ಸೊ ಅಭಿ ಇವಾಗ ಅಪಾಚಿ 310 RR ಓಡಿಸ್ತಾನೆ. ಸೊ ನಾನು ನನ್ನ ಬೈಕಿಗೆ ವಾಪಸ್ ಬಂದಿದ್ದೀನಿ. ಇವಾಗ ಇಲ್ಲಿಂದ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 55-60 ಕಿಲೋಮೀಟರ್ಸ್ ಇರಬೇಕು. ನೋಡೋಣ, ನಡೀರೋ. ಏನಂದ್ರೆ ಈ ವರ್ಷದ ಕೊನೆ ರೈಡ್ ಇದು, ಕ್ರಿಸ್ಮಸ್ ಅಂತ ಹೋಗ್ತಾ ಇದ್ದೀವಿ. ಇನ್ನೆಲ್ಲ ಜಾನ್ವರಿ ಮೇಲೆ ರೈಡ್ಸ್ ಇರೋದು, ಇನ್ಯಾವುದು ರೈಡ್ ಇಲ್ಲ ಈಗ ಗೊತ್ತಾದ್ಮೇಲೆ. ಹೆಂಗಿದ್ರು ಹಾಲಿಡೇ ಅಲ್ವಾ, ಏನ್ ಮಾಡಕ್ ಹೋಗಲ್ಲ. ಇದ್ರದ್ದು ಫ್ಯೂಲ್ ಇಂಡಿಕೇಟರ್ ಕರೆಕ್ಟಾಗಿ ತೋರಿಸ್ತಾ ಇಲ್ಲ, ಎಷ್ಟು ಪೆಟ್ರೋಲ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರಿಂದ ಒಂದು ಚೂರು ಕನ್ಫ್ಯೂಸ್ ಆಗ್ತಾ ಇದೆ, ಪೆಟ್ರೋಲ್ ಇದೆಯಾ ಏನಂತ. 750 ಆಗ್ತಿರೋದು. ಇವಾಗ ಇಲ್ಲಿಂದ ಸಂಗಮ್ ಆಗಿ ರೂಟ್ ಹಾಕೋಬೇಕು. ಅಲ್ಲಿ ಒಂಥರ ವೆದರ್ ಒಂಚೂರು ಚೆನ್ನಾಗಿತ್ತು, ಇವಾಗ ಬರ್ತಾ ಬರ್ತಾ ಮಧ್ಯಾಹ್ನ ಆಯ್ತಲ್ಲ, ಸೊ ಬಿಸಿಲು ಸ್ಟಾರ್ಟ್ ಆಗಿದೆ. ಒಂಥರ ಬಾಡಿ ಎಲ್ಲ ಫುಲ್ ಇರಿಟೇಟಿಂಗ್ ಸ್ಟಾರ್ಟ್ ಆಗುತ್ತೆ ಈ ಬಿಸಿಲು ಬಂದರೆ, ಅದೊಂದು ಪ್ರಾಬ್ಲಮ್. ಈ ಗೇರ್ಸ್ ಎಲ್ಲ ಹಾಕೊಂಡಿರ್ತೀವಿ, ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ನೈಸ್ ಬಾಯ್ಸ್, ಮಸ್ತಾಗಿತ್ತು ರೋಟು. ಥೂ ಯಾಕೋ ಇವ್ರಿಗೇನಾಯ್ತು, ನಡಿಯೋ ಅಭಿ.
ನಡಿಯೋ ಯಾವ್ದೋ ಇದು ಕಾಡು ಮನುಷ್ಯರು ಯಾರೋ ನಿನ್ ಜಾತಿಯವರೇ ಇರ್ಬೇಕು ಮಚ್ಚ. ಇವಾಗ ಸಂಗಮ ಫಾರೆಸ್ಟ್ ಕಡೆ ಬಂದಿದೀವಿ, ಫಾರೆಸ್ಟ್ ಚೆಕ್ ಪೋಸ್ಟ್ ಆಯ್ತು, ಇವಾಗ ಇನ್ನೊಂದಕ್ಕೆ ಬಂದಿದೀವಿ ನೋಡೋಣ. ಇಲ್ಲಿಂದ ಕರೆಕ್ಟ್ ಆಗಿ 12 ಕಿಲೋಮೀಟರ್ ಇದೆ. ಬರ್ತಾ ಬರ್ತಾ ಸಿಕ್ಕಾಪಡೆ ಬಿಸಿಲುಗುರು, ಯಪ್ಪ ವಿಂಟರ್ ಸೀಸನ್ ಅಲ್ಲಿ ಈ ತರ ಸೆಕೆ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಲ್ಸರ್ 250 ಓಡ್ತಾಕ್ ಬಂದಾರ, ಮಜಾ ಇದೆ, ಸಗದ ಇದೆ ಗಾಡಿ. ನನಗಂತ ಹೆವಿ ಇಷ್ಟ ಇದೆ, ಇದ್ರ ಸೀಟ್ ಆಗಲಿ, ಕುಷನಿಂಗು, ಕಂಫರ್ಟು, ಪೋಸ್ಟಿಂಗ್ ಎಲ್ಲ ಒಂಥರ ನ್ಯಾರೋ ಆಗಿದೆ, ಸಗದ ಇದೆ.
ಎಲ್ಲ